ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸಾಯಿ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ಕೇ ಬೀಟ್ ಬಾಕ್ಸ್, ದ ಬೀಟ್ ಬಾಕ್ಸ್ ಟ್ಯುಟೋರಿಯಲ್ ಇಂಟ್ರೋ. ಓಕೆ ಗಾಯ್ಸ್, ಮತ್ತೆ ಟಾಪಿಕ್ ಹೋಗೋಣ. ಟಾಪಿಕ್ ಏನಂದ್ರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಒಂದೊಳ್ಳೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾರ್ ಬೇಸಿಕ್ ಬೀಟ್ ಬಾಕ್ಸ್ ವಿತಿನ್ 3 ಮಿನಿಟ್ಸಲ್ಲಿ ಹೇಗೆ ಕಲಿಬೋದು ಅಂತ. ಹೌದು ಗಾಯ್ಸ್, ವಿತಿನ್ 3 ಮಿನಿಟ್ಸಲ್ಲಿ. ಸೊ ಮತ್ತೆ ಇನ್ಯಾಕೆ ಲೇಟು ಪ್ಲೀಸ್, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ. ಸೊ ಬೇಸಿಕ್ ಬೀಟ್ ಬಾಕ್ಸ್ ಬೀಟ್ಸ್ ಅಂದರೆ ಗಾಯ್ಸ್, ಕಿಕ್ ಡ್ರಮ್, ಐ ಹ್ಯಾಟ್ ಆ್ಯಂಡ್ ಕೇಸ್ ನೇರ್. ಸೊ ಎಲ್ಲ ಕಡೆ ನೋಡಿರ್ಬೋದು BTK ಅಂತ ಇರುತ್ತೆ. ಎಸ್ ಗಾಯ್ಸ್, 100% ಕರೆಕ್ಟ್. ಸೊ ಇದನ್ನು ವಿತಿನ್ 3 ಮಿನಿಟ್ಸಲ್ಲಿ ಹೇಗೆ ಕಲಿಯೋದು ಅಂತ, ಹೇಗೆ ಕಲಿಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಓಕೆ ಗಾಯ್ಸ್, ಮತ್ತೆ ಮೂವ್ ಆಗೋಣ. ಫಸ್ಟ್ ಒನ್ ಕಿಕ್ ಡ್ರಮ್. ಸೊ ಈ ಕಿಕ್ ಡ್ರಮ್ ಅನ್ನೋ ಇನ್ಸ್ಟ್ರೂಮೆಂಟ್ಸ್ಗೆ ಗಾಯ್ಸ್, ಬೀಟ್ ಬಾಕ್ಸ್ ಅಂಡ್ ಸ್ಮಾಲ್ ನೋಟ್ ಲೆಟರ್ ಇದೆ. ಸೊ ಇದನ್ನ ಕೀ ಲೆಟರ್ ಅಂತ ಕರಿಬೋದು. ಸೊ ಇದನ್ನು ನಾವು ಬಿ ಲೆಟರಿಂದ ಸೊ ಕೀವರ್ಡ್ಸ್ನ ನೋಟ್ ಮಾಡ್ಕೊತೀವಿ ಗೈಸ್. ಸೊ ಈ ಕೀವರ್ಡ್ ಬಿ ಆರ್ ಪಿ, ಸೊ ಬೋತ್ ಆರ್ ಸೇಮ್. ಯಾಕೆಂದರೆ ನಾವು ಹೇಗೆ ಇದನ್ನು ಕನ್ಸಿಡರ್ ಮಾಡಿದ್ದೀವಿ ಅಂದರೆ, ಸೊ ಒಂದು ಬಿಯಿಂದ ಬರೋ ವರ್ಡ್ಸ್ ಆಗಿರ್ಬೋದು ಅವ್ರ ಪಿಯಿಂದ ಬರೋ ವರ್ಡ್ಸ್ ಆಗಿರ್ಬೋದು, ಇದನ್ನು ನಾವು ಈಸಿಯಾಗಿ ಕಲಿಬೋದು ಅಂತ. ಸೊ ಲೈಕ್ ಬನ್ 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 ಬನ್, ಸೇಮ್ ಲಿಪ್ ಮೂಮೆಂಟ್ ಬರುತ್ತೆ. ಪಿಗ್ ಪಿಗ್, ಸೇಮ್ ಲಿಪ್ ಮೂಮೆಂಟ್ ಬರುತ್ತೆ. ಆ್ಯಂಡ್ ಪಿಜನ್, ಪರ್ಫ್ಯೂಮ್, ಲೈಕ್ ಈ ಥರ ಪಿ ಆರ್ ಬಿಯಿಂದ ಯಾವುದೇ ವರ್ಡ್ಸ್ ಬಂದರೂ ನಾವು ಇದರ ಈ ವರ್ಡ್ಸಿಂದ ಒಂದು ಲಿಪ್ ಮೂಮೆಂಟ್ಸ್ ಕಲಿಬೋದು ಅಂತ. ಓಕೆ, ಸೊ ಗೈಸ್ ಇಷ್ಟು ಇದರಲ್ಲಿ ನಾನು ನಿಮ್ಗೊಂದು ಒಳ್ಳೆ ಕೀವರ್ಡ್ ಹೇಳ್ತಾ ಇದ್ದೀನಿ, ಜಸ್ಟ್ ಬನ್ ಆ್ಯಂಡ್ ಪಿಗ್. ಕಾಮಿಕ್ ಆಗಿರ್ಬೋದು ಬಟ್ ಮೌತ್ ಪೊಸಿಷನ್ಗೆ ಮತ್ತು ಸೌಂಡ್ ಕ್ರಿಯೇಷನ್ಗೆ ಸ್ವಲ್ಪ ಈಸಿ ಟ್ರಿಕಿ ಗೈಸ್ ಇದು. ಓಕೆ, ಲೈಕ್ ಬನ್ ಪಿಗ್ ಬನ್ ಪಿಗ್. ಓಕೆ, ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್, ನಮಗೆ ಲಿಪ್ ಮೂಮೆಂಟ್ ಅಬ್ಸರ್ವೇಷನ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ. ಸೊ ಲಿಪ್ ಮೂಮೆಂಟ್ ಅಬ್ಸರ್ವ್ ಆಗುತ್ತೆ ಗೈಸ್, ಲೈಕ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್ ಬನ್ ಪಿಗ್. ಸೊ ಇದೇ ಲಿಪ್ ಮೂಮೆಂಟು ಇದೇ ಆ್ಯಕ್ಷನಲ್ಲಿ ನಾವೇನಾದರೂ ಜಸ್ಟ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ, ಸೊ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಲೈಕ್ ನೋಡಿ ಸ್ಮಾಲ್, ಆ್ಯಂಡ್ ನಾವು ಆ ಪ್ರೆಷರ್ನ ಫುಲ್ ಟೈಟಾಗಿ ಬಿಟ್ಟು ಹೇಳಿದ್ರೆ ಲೈಕ್ ಬನ್ ಪಿಕ್ ಬನ್ ಪಿಕ್ ವಿಜನ್ ಫ್ಯೂಮ್, ಲೈಕ್ ಇಷ್ಟೆಲ್ಲ ಬರುತ್ತೆ. ಸೊ ಇನ್ನೇನು ಗಾಯ್ಸ್ ಕಿಕ್ಡಮ್ ಬಂದಂಗೆ ಅನಿಸುತ್ತೆ ಬನ್. ಸೊ ಪ್ರೆಷರ್ ಕ್ರಿಯೇಟ್ ಮಾಡಬೇಕಷ್ಟೇ, ಇನ್ನೇನು ಇಲ್ಲ, ಲೈಕ್ ನೋಡಿ ಅಷ್ಟೇ. ಸೊ ಮೂವ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಏನಂದರೆ ಗಾಯ್ಸ್, ಹೈ ಹ್ಯಾಟ್. ಸೊ ಗೈಸ್ ಇದೊಂದು ಬ್ಯೂಟಿಫುಲ್ ಆ್ಯಂಡ್ ಸೈಲೆಂಟ್ ವರ್ಡ್ ಗಾಯ್ಸ್. ಇದನ್ನು ನಾವು ಈ ಹೈ ಹ್ಯಾಟ್ನ ಒಂದು ಟಿ ಲೆಟರಿಂದ ನೋಟ್ ಮಾಡ್ತಾರೆ. ಸೊ ಟಿ, ಯಾಕೆಂದರೆ ನಾವು ಆಲ್ಮೋಸ್ಟ್ ಇದು ಅಷ್ಟೇ ಟಿ ವರ್ಡ್ಸಿಂದ ಯಾವ್ದು ಬರುತ್ತೋ ಇದನ್ನು ನಾವು ಪ್ರೊನೌನ್ಸ್ ಮಾಡ್ಬೋದು, ಟಿ ಆರ್ ಚಿ ಲೈಕ್ ಈ ಥರ. ಸೊ ನಾನು ಇವಾಗ ನಿಮ್ಗೆ ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಜಸ್ಟ್ ನೀವು ಹೇಳಿ ಚಿಲ್ಲಿ ಚಿಲ್ಲಿ ಗಾಯ್ಸ್, ಚಿಲ್ಲಿ ಚಿಲ್ಲಿ ಚಿಲ್ಲಿ, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಚಿ 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 ಚಿಲ್ಲಿ ಚಿಲ್ಲಿ ಚಿಲ್ಲಿ. ಓಕೆ ಗಾಯ್ಸ್, ಈ ಚಿಲ್ಲಿ ಅನ್ನೋ ವರ್ಡಲ್ಲಿ ಆ ಚಿಲ್ಲಿ ಲೀ ಪಾರ್ಟ್ನ ನಾವು ತೆಗ್ದು ಹಾಕಿದ್ರೆ ನಮ್ಗೆ ಉಳಿದು ಜಸ್ಟ್ ಚಿ 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 ಚಿ. ಆ ಚಿಯಲ್ಲಿ ನಾವು ವಿತೌಟ್ ಈ ಪ್ರೊನೌನ್ಸಿಯೇಷನ್ ಮಾಡಿದ್ರೆ ಗಾಯ್ಸ್ ಜಸ್ಟ್ ಕರೆಕ್ಟಾ, ಚಿಲ್ಲಿ ಚಿ ಚಿ ಈ ಪ್ರೊನೌನ್ಸಿಯೇಷನ್ ತೆಗ್ದು ಹಾಕಿದ್ರೆ ನಮಗೆ ಜಸ್ಟ್ ಸಿಗೋದೇ ಇಷ್ಟೇ ಗಾಯ್ಸ್. ಐ ಹ್ಯಾಟ್ ಇನ್ನೇನು ಇಲ್ಲ, ಐ ಹ್ಯಾಟ್ ಅನ್ನೋದು ಈಸಿ. ಐ ಹ್ಯಾಟ್ ಆ್ಯಂಡ್ ಕಿಕ್ ಡ್ರಮ್ ವಿತಿನ್ 1 ಮಿನಿಟಲ್ಲೇ ಕಲಿಬೋದು. ಓಕೆ, ಐ ಹ್ಯಾಟ್ ಆ್ಯಂಡ್ ಕಿಕ್ ಡ್ರಮ್ ವಿತಿನ್ 1 ಮಿನಿಟಲ್ಲಿ ಕಲಿಬೋದು. ಬಟ್ ಒನ್ ವರ್ಡ್ ಈಸ್ ದೇರ್, ಸೊ ಅದು ಕೇಸ್ ನೇರ್. ನನಗೆ ಸ್ವಲ್ಪ ದಿವಸ ಟೈಮ್ ತೊಗೊಂಡಿದೆ, ಲೆಟ್ಸ್ ಮೂವ್ ಟು ದ ಕೇಸ್ ನೇರ್ ಗಾಯ್ಸ್. ಸ್ನೇರ್ ಕೇಸ್ ನೇರ್ ರಿಮ್ ಶಾಟ್. ಸೊ ಇದನ್ನ ಸಮ್ ಆಫ್ ದ ವರ್ಡ್ಸಲ್ಲಿ ಕರೀತಾರೆ. ಸೊ ಕೇ ಸ್ನೇರ್ ಈ ವರ್ಡ್ ಏನಿದೆ, ಇದೊಂದು ಕೆ ವರ್ಡಿಂದನೇ ನಮ್ಗೆ ಆಲ್ಮೋಸ್ಟ್ ಕ್ರಿಯಾಗೋದು, ಲೈಕ್ ಕ ಕೆ. ಓಕೆನಾ ಗೈಸ್,
ಸೊ ಇದೊಂದು ಈಸಿ ಟ್ರಿಕಿ ಇದೆ, ಸೊ ಬಿಗಿನರ್ಸ್ಗೆ ಮತ್ತು ಬೇಸಿಕ್ ಕಲಿತಾ ಇರೋರಿಗೆ ಸೊ ಇದೊಂದು ಸ್ವಲ್ಪ ಟ್ರಿಕಿ ಅನಿಸ್ಬೋದು. ಸೊ ಯಾಕೆಂದರೆ ಇದು ಇನ್ನಿಲ್ಲ, ಆಲ್ಮೋಸ್ಟ್ ಅವರು ಔಟಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ಆಲ್ಮೋಸ್ಟ್ ನಾವು ಬೂಟ್ಸ್ ಆ್ಯಂಡ್ ಕ್ಯಾಟ್ಸ್ ನೋಡಿರ್ಬೋದು, ಬೂಟ್ಸ್ ಆ್ಯಂಡ್ ಕ್ಯಾಟ್ಸ್ ಆ್ಯಂಡ್ ಬೂಟ್ಸ್ ಆ್ಯಂಡ್ ಕ್ಯಾಟ್ಸ್ ಹೇಳ್ತಾರಲ್ಲ, ಸೊ ಈ ಕ್ಯಾಟ್ಸ್ ಕ್ಯಾಟ್ಸ್ ಅನ್ನೋ ವರ್ಡಲ್ಲೇ ಇದಿದೆ ಗೈಸ್. ಲೈಕ್ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ಸ್ಮಾಲ್ ಆ್ಯಂಡ್ ಈಸಿ ಟಿಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಲೈಕ್ ಇವಾಗಾದರೆ ಚಿಲ್ಲಿ ಅಂದವಲ್ಲ, ಸೊ ಅದೇ ಚಿಲ್ಲಿ ನಾವೇನೋ ತಿಂದಾಗ, ಸೊ ಚಿಲ್ಲಿ ಐಟಮ್ ಖಾರ ಐಟಮ್ ಏನೋ ತಿಂದಾಗ ನಮ್ಗೆ ಹೇಗೆ ಫೀಲ್ ಆಗುತ್ತೆ, ಲೈಕ್ ಲೈಕ್ ದಿಸ್. A few moments later. Hello guys. So atra feel aagta irutte. So adhe moment e guys illunu naavu tagobekagutte. Like tongue position ee teeth mele mele iro teeth like nan hand diagrams moolaka torustini nimge ene easy aagabodu anta. Like ee tongue ಸಾರಿ ಟೀತ್ ಮೇಲೆ ಈ ಟಂಗ್ ಈ ಥರ ಇಟ್ಟು ನಾವು ಟಂಗ್ ಈ ಥರ ಮೇಲೆ ಫುಲ್ಲು ಅಪ್ಲೈ ಮಾಡಿದ್ರೆ ಲೈಕ್ ಒಂದು ಸ್ಮಾಲ್ ಆಫ್ ಸೌಂಡ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಸೊ ಇದೇ ನಾವು ಟಂಗ್ನ ಈ ಟೀತ್ ಹತ್ರ ನಾವೇನೋ ಬ್ಲಾಕ್ ಮಾಡಿದ್ರೆ ಹೇರು ಒಳಗೆ ಹೋಗಲ್ಲ. ಲೈಕ್ ಅಲ್ವಾ, ಸೊ ನಾನು ರಿಲೀಸ್ ಮಾಡಿದೆ, ಸೊ ಯಾಕೆಂದರೆ ಸೌಂಡ್ ನಿಮಗೂ ಗೊತ್ತಾಗಲಿ ಅಂತ. ಸೊ ಹೇಗೆ ಈ ಟ್ರಿಕ್ ಹೇಗೆ ಅಂದರೆ ನಾವು ಖರ ಅಲ್ವಾ, ಸೊ ಅದೇ ಟ್ರಿಕ್ಕು ನಾವು ನಾಲ್ಗೆ ಇಲ್ಲಿಟ್ಟು ಜಸ್ಟ್ ನಾಲ್ಗೆನ ಇದು ಸರೌಂಡಿಂಗಲ್ಲಿ ಬ್ಲಾಕ್ ಮಾಡಿ ಒಂದು ಹೇರ್ ಪ್ರೆಷರ್ನ ಎಳಿ ತೊಗೊಂಡು ತಕ್ಕಂಥ ನಾಲ್ಗೆನ ರಿಲೀಸ್ ಕೆಳಕ್ಕೆ ಈ ಥರ ರಿಲೀಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆ ಸೌಂಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇಟ್ಸ್ ಫಾರ್ ಬಿಗಿನರ್ಸ್. ಓಕೆ, ಅಷ್ಟೇ ಗೈಸ್, ಈಸಿ ಥಿಂಗ್. ಸೊ ಟ್ರೈ ಮಾಡಿ ವಿತ್ ಇನ್ 3 minutes ಅಲ್ಲಿ ಈ ಬೀಟ್ ಬಾಕ್ಸ್ BTK ಈ ಮೂರು ಕಲಿಬಹುದು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಕೇಸ್ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಐ ಹೋಪ್ ಯು ಗೈಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆ್ಯಂಡ್ ಅರ್ಥ ಆಗಿದೆ ಅಂತ. ಸೊ ಇನ್ನು ಏನಾದರೂ ಡೌಟ್ಫುಲ್ಸ್ ಏನೋ ಇದ್ರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಇನ್ನು ಏನಾದರೂ ಪರ್ಸ್ನಲ್ ಆಗಿ ಬೀಟ್ ಬಾಕ್ಸ್ ಬಗ್ಗೆ ಕೇಳಬೇಕು ಅಂದ್ಕೊಂಡ್ರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಗೆ ಏನಾದರೂ ಫೀಡ್ಬ್ಯಾಕ್ಸ್ ಏನೋ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಇಂಪ್ರೂವ್ ಮೈ ಸೆಲ್ಫ್, ಏನಾದರೂ ತಪ್ಪಿದ್ದೆ ತಿದ್ಕೊಳ್ಳೋಣ. ಓಕೆ ಗೈಸ್, ಮತ್ತು ಇನ್ಯಾಕೆ ಲೇಟು? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಿ ಸೇಫ್, ಬಿ ಹ್ಯಾಪಿ, ಲೈಕ್.